ಎಪ್ಪಡೆ ಉಷ್ಟೋರು ಹೊಲಿಗೆ ಗುಮುಗಳು ಅಂದರೆ ಇಷ್ಟು ಪಂಚಾಯತ್ಗಳ ಕಾರ್ಯಕರ್ತರ ಆ ಹಳ್ಳಿಗಳಲ್ಲಿ ನಾವು ಹಳ್ಳಿಯಲ್ಲಿ ಮನೆಮನೆಗೆ ನಡೆದಿದೆ. ಭಾರತೀಯ ಜನತಾ ಪಾರ್ಟಿ ಮೋದಿಯವರು ಏನು ಸಾಧನೆ ಮಾಡಿದ್ದಾರೆ ಅದನ್ನು ತಿಳಿಸೋಣ ಅಂದ್ಬಿಟ್ಟು ಅದಕ್ಕೆ ಒಂದು ಕಾರ್ಯಕ್ರಮವನ್ನು ರೂಪಿಸೋದಕ್ಕೆ ಯಾವ್ಯಾವ ಪಂಚಾಯತ್ ಯಾವತ್ತು ಯಾವ್ಯಾವ ಹಳ್ಳಿಗೆ ಹೋಗೋಣ ಯಾವ ರೀತಿ ಅಂದ್ಬಿಟ್ಟು ಅದಕ್ಕೋಸ್ಕರ ಕಾರ್ಯಕ್ರಮ. ಇಲ್ಲಿ ಯಾರೋ ಭಾಷಣ ಮಾಡೋದು ಇನ್ನೊಂದಕ್ಕೋ ಅಲ್ಲ, ಬಂಧುಗಳೇ ಯಾವತ್ತೇ ಆಗಲಿ ಪ್ರಾಮಾಣಿಕತೆ ಅತ್ಯುತ್ತಮ ನೀತಿ. ಒಬ್ಬ ಮನುಷ್ಯನ ಪ್ರಾಮಾಣಿಕ ಅಂದ್ರೆ ಯಾರಿಗೂ ಅಂಜದೆ ನೆಮ್ಮದಿಯಿಂದ ಮಲಗ್ತಾನ ಆ ನಾಯಕ ಎದೆ ಉಬ್ಬಿಕೊಂಡು ಯಾವುದೇ ರಾಷ್ಟ್ರಕ್ಕೆ ಹೋಗೋದಕ್ಕಾದ್ರೂ ಸಿದ್ಧವಾಗಿರೋ ಏಕೈಕ ನಾಯಕ ನಮ್ಮ ಮೋದಿಜಿಯವರ ನೇತೃತ್ವದಲ್ಲಿ ನಾವೆಲ್ಲ ಸೌಭಾಗ್ಯ. ಒಬ್ಬ ಪಾಕಿಸ್ತಾನ ಪತ್ರಕರ್ತ ಇವತ್ತು ಹೇಳಿದ್ದಾನೆ ನಮಗೆ ಮೋದಿ ಅಂತ ನಾಯಕ ಆಗಿದ್ರೆ ನಾವು ಪಾಕಿಸ್ತಾನವನ್ನು ಎದುರು ತಗೊಂಡೋಗ್ತಾ ಇದ್ದೀವಿ. ಆ ಮಹಾನ್ ನಾಯಕ 24 ಗಂಟೆಯಲ್ಲಿ 20 ಗಂಟೆ ಕೆಲಸ ಮಾಡ್ತಾರೆ. ಜೊತೆಗೆ ಅವ್ರಿಗೆ ಏನಾದರೂ ಉಡುಗೊರೆಗಳು ಕೊಟ್ಟರೆ ಬೇರೆ ದೇಶಕ್ಕೆ ಹೋದಾಗ ಗಿಫ್ಟ್ಗಳು ಕೊಡ್ತಾರೆ. ಕೆಲವು ಕಡೆ ಬೆಳ್ಳಿ ಕೊಡ್ತಾರೆ, ಒಂದು ಕಡೆ ಬಂಗಾರದ್ದು ಸ್ಟ್ಯಾಚು ಕೊಡ್ತಾರೆ, ಇನ್ನೊಂದು ಕಡೆ ಈ ಥರ ಕೊಟ್ಟಿದ್ದ ಅವ್ರು ಏನೇನು ಕೊಟ್ಟಿದ್ದಾರೆ ಅವನ್ನ ಆಕ್ಷನ್ ಹಾಕಿ ಅದನ್ನು ಭಾರತ ಸರ್ಕಾರದ ಖಜಾನೆಗೆ ತುಂಬಿಸೋ ಕೆಲಸ ಮಾಡ್ತಾ ಇದ್ದಾರೆ ಬಂಧುಗಳೇ. ಅದೇ ರೀತಿಯಲ್ಲಿ ಹಿಂದೆ ಒಂದು ನುಡಿ ಇದೆ, ಆನೆ ಸತ್ತರು 1,000 ಬದುಕಿದ್ರು 1,000 ಅಂತ. ಆ ನಿಟ್ಟಿನಲ್ಲಿ ಕೆಲಸ ಮಾಡಿದ ಆ ಮಹಾನ್ ನಾಯಕ ಬಸವಣ್ಣ ಅವರು ಇರ್ಬೋದು, ನಮ್ಮ ಭಾರತೀಯ ಜನತಾ ಪಾರ್ಟಿ ಅಟಲ್ ಬಿಹಾರಿ ವಾಜಪೇಯಿ ಇರ್ಬೋದು, ಈಗ ಮೊನ್ನೆ ನಾಳೆ ಮೊನ್ನೆ ತಾನೇ ನಡೀತಾರೆ ಕೆಂಪೇಗೌಡರು ಇರ್ಬೋದು, ಅಂಬೇಡ್ಕರ್ ಅವರು ಇರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಇರ್ಬೋದು, ಈ ತರ ನಮ್ಮ ಕನಕದಾಸರು ಇರ್ಬೋದು, ಈ ತರ ಪ್ರತಿಯೊಬ್ಬರು ಸತ್ರು ಬಹದ್ದೂರು ಅವರು ಈ ದೇಶಕ್ಕೆ ಕೊಟ್ಟಿರುವ ಕೊಡುಗೆ ಮತ್ತು ಅವರ ಶತ್ರು ಸತ್ರು ಆನೆ ಅವ್ರ ಇವತ್ತು ಗೌರವ ಇದೆ. ಆ ಗೌರವವನ್ನು ಇವತ್ತು ನಾವು ಸಲ್ಲಿಸ್ತಾನೆ ಇದ್ದೀವಿ ಬಂಧುಗಳೇ. ಇದೇ ರೀತಿಯಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ನಮಗೆ ಕೊಟ್ಟ ಸವಾಲುಗಳು ಇದುವರೆಗೆ ದೇಶದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಏನು ಅಭಿವೃದ್ಧಿ ಮಾಡಿದ್ರು ದೇಶದ ಉದ್ದಗಲಕ್ಕೂ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಅಹಮದಾಬಾದ್ನಿಂದ ಅಸ್ಸಾಂವರೆಗೆ ಈ ರಸ್ತೆ ಮಾಡಿದ್ರು. ಪೋಖ್ರಾನ್ನಲ್ಲಿ ನಮ್ಮಲ್ಲಿ 1,000 ಅಣು ಬಾಂಬ್ ನಂಬಿಕೆ ದೇಶಕ್ಕೆ ಯಾರು ತಿಳ್ಕೊಳ್ಳೋದಾಗಿಲ್ಲ. ಆತ ಅಟಲ್ ಬಿಹಾರಿ ವಾಜಪೇಯಿ ಅವರು ಅವರ ನೇತೃತ್ವದಲ್ಲಿ ಅವತ್ತು ಏನು ಮಾಡಿದ್ರು ದೇಶ ಪ್ರಪಂಚವೇ ನಡೆದೋಗುತ್ತೆ ಅಂತ ಮಹಾನ್ ನಾಯಕ ಅವರ ನೇತೃತ್ವದಲ್ಲಿ ಮತ್ತು ಅಭಿಮಾನಿ ಅವರ ನೇತೃತ್ವದಲ್ಲಿ ರಾಹುಲ್ ಏನು ಒಂದು ರಥಯಾತ್ರೆ ಅವರ ನೇತೃತ್ವದಲ್ಲಿ ಇವಾಗ ಮೋದಿಯವರಾಗಿ ಅಮಿತ್ ಶಾ ಅವರಾಗಿ ಇವತ್ತು ಅವರ ನೇತೃತ್ವದಲ್ಲಿ ರಾಮ ಮಂದಿರ ಕಟ್ಟಿದ್ದೀವಿ. ಜನಕ್ಕೆ ಏನ್ ಮಾತು ಕೊಟ್ಟಿದ್ರೆ ಇದೇ ಕಾಂಗ್ರೆಸ್ ಕೆತ್ಕೊಂಡವರು ಮಾಡ್ಕೊಂಡ್ರು ಅಂತ. ಆದ್ರೆ ಮೋದಿಯವರು ಮತ್ತು ಅಮಿತ್ ಶಾ ಅವರು ಏನೋ ಅಭಿಮಾನಿಯವರು ಒಂದು ಭಾಷೆ ಕೊಟ್ಟಿದ್ರು ಅದೇ ರೀತಿ ಬರೆಯಿತು ನಿರ್ಮಾಣ ಆಗ್ತಾ ಇದೆ ರಾಮ ಮಂದಿರ. ಕಾಶಿಯಲ್ಲಿ ಏನ್ ಮಾತು ಕೊಟ್ಟಿದ್ರು ಯಾರು ಹಿಂದೆ ನಮ್ಮ ವಯಸ್ಸಾದವರು ಕಾಶಿ ಮಾಡಿದ್ರೆ ಆವಾಗ ಕಾಶಿಗೆ ಇರುವಾಗ ಎಷ್ಟು ಬದಲಾವಣೆ ಇದೆ ನೂರು. ಆದ್ರಿಂದ ಮೋದಿಯವರು ಇವಾಗ ಹೇಳಿದ್ರೆ ಕಾಂಗ್ರೆಸ್ ಅವರು ದಳದವರು ನೀವು ಹೋದ್ರೆ ಕಾಂಗ್ರೆಸ್ ಅವರು ನಮ್ಮ ರಾಜ್ಯದಲ್ಲೂ ಎರಡನೇ ಇದೆ. ಒಂದು ಡಿ ಕೆ ಶಿವಕುಮಾರ್ ಒಂದು ಕಡೆ, ನಮ್ಮ ಸಿದ್ದರಾಮಯ್ಯ ಒಂದು ಕಡೆ, ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಯಾರಪ್ಪ ಗುಂಪುಗಳು ಕೆ ಜಿ ಸುರೇಪಿ ಬಂದು ಗೊತ್ತಿಲ್ಲ ಆ ಗಡಬಂಧನ ಕಾರ್ಯಕ್ರಮ ಇಬ್ಬರು ಹೊಡೆದಾಡ್ತಾ ಇದ್ದಾರೆ. ಇನ್ನ ಉಡಬಾರದ್ರೆ ಇಲ್ಲೂ ಎರಡು ಗುಂಪು ಮತ್ತೊಂದು ಕಾಂಗ್ರೆಸ್ ಇನ್ನೊಂದು ಯಾವುದು ಅಂಜುಪ್ಪ ಒಂದು ಕಾಂಗ್ರೆಸ್ ಎರಡು ಕಾಂಗ್ರೆಸ್ ಇಲ್ಲಿ ಮತ್ತೆ ಜನತಾ ದಳ ಬಂದ್ರೆ ಇಲ್ಲಿ ಆ ನಾಗರಾಜ್ ಒಂದು ಕಾಂಗ್ರೆಸ್, ನಾಗರಾಜ ಸಮೃದ್ಧಿ ಒಂದು ಕಾಂಗ್ರೆಸ್, ನಮ್ಮ ಆರು ಶಿವಣ್ಣ ಒಂದು ದಳ ಅವರೊಂದು ದಳ ಇವರೊಂದು ದಳ. ಭಾರತೀಯ ಜನತಾ ಪಾರ್ಟಿ ದೇಶದಲ್ಲಿ ಉದ್ದಗಲಕ್ಕೂ ನಮ್ಮ ಅಸ್ಸಾಮಿಂದ ಹಲವಾರು ಎಲ್ಲಿ ಹೋದ್ರು ಇವತ್ತು ಭಾರತೀಯ ಜನತಾ ಪಾರ್ಟಿ ಜನತಾ ಮುಂದೆ ಇದೆ. ಯಾಕಂದ್ರೆ ನಮಗೆ ಸಿದ್ಧಾಂತಗಳಿದೆ. ಆ ಬೆನ್ನುಮೂಳೆಯ ಪಕ್ಷ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಅಂತ ಮೊನ್ನೆ ಹೇಳಿದ್ದೆ. ಇಲ್ಲಿನ ಕಾರ್ಯಕರ್ತರು ಅರ್ಥ ಆಗಬೇಕು. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಸ್ವಲ್ಪ ಸೌಂದರ್ಯಗಳಾದ್ರು ಬೆಳಗ್ಗೆ ಇದ್ದು ನಮ್ಮ ಮಹಿಳಾ
ಆರ್ ಎಸ್ ಎಸ್ ಕಾರ್ಯಕ್ರಮ ಬೆಳೆದಿದೆ.